ಹರಿಕತೆ ಅಲ್ಲ ಗಿರಿಕತೆ ಇವತ್ತು ರಾಜ್ಯಾದ್ಯಂತ ಬಿಗ್ ಓಪನಿಂಗ್ ಪಡ್ಕೊಂಡಿದೆ ಶೆಟ್ರ ಟೀಮ್, ರಿಷಬ್ ಶೆಟ್ರ ಟೀಮ್ ಇವತ್ತು ಹರಿಕತೆನ ಅಥವಾ ಗಿರಿಕತೆನ ಹೇಳಕ್ ಬಂದಿರೋದಂತ ಖುದ್ದು ಅವ್ರನ್ನೇ ಕೇಳೋಣ. ಹಾಯ್ ಸರ್, ಕಂಗ್ರ್ಯಾಚುಲೇಷನ್. ಮೊದಲಿಗೆ ಎಲ್ಲರೂ ತುಂಬ ಖುಷಿ ಪಟ್ಟರು, ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ನಂತರ ಎಲ್ಲರೂ ಒಳ್ಳೆ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ನಿಮಗೆ ನೀವು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿದ್ರೆ ಏನು ಅನಿಸ್ತು ಅಂತಕ್ಕಂಥದ್ದು? ನನಗಿಂತ ಇಲ್ಲಿ ನಮ್ಮ ಸಿನಿಮಾ ಹೀರೋ ಬಂದರು. ಎಕ್ಸಾಕ್ಟ್ಲಿ, ನಾನು ಹೊನ್ನವಳ್ಳಿ ಕೃಷ್ಣ ಸರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಲೇಬೇಕು. ಸಾವಿರ ಸಿನಿಮಾಗಳ ಸರ್ದಾರರು ಇವತ್ತು ನಿಮ್ಮ ಜೊತೆಗಿದ್ದಾರೆ. 1008 ಸಿನಿಮಾ ಇದು. ಸೊ 1008 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿದ್ರು ಒಬ್ಬ ನಟರಾಗಿ. ಸೊ ಐ ಫೀಲ್ ಕತೆ ಪ್ರಕಾರ ಹೋದರೆ 1008 ಸಿನಿಮಾಗೆ ಅವರು ಹೀರೋ ಆಗಿದ್ದಾರೆ. ಸೊ ನಾವೆಲ್ಲರೂ ಮುಖ್ಯ ಪಾತ್ರಧಾರಿಗಳಾಗಿ ಆ ಕಥೆಯಲ್ಲಿ ಸೇರ್ಕೊಂಡು ಹೋಗಿದ್ದೀವಿ. ಅವರ ಒಂದು ಸಿನಿಮಾ ಎಮೋಷನ್ನು ಈ ಸಿನಿಮಾದಲ್ಲಿ ಕಾಣುತ್ತೆ, ಜೊತೆಗೆ ರಿಷಬ್ ಶೆಟ್ರ ಒಂದು ಸಿನಿಮಾ ಪ್ಯಾಷನ್ ಕೂಡ ಕಾಣಿಸುತ್ತೆ. ಸರ್, ಏನು ಹೇಳ್ತೀರಾ ಸರ್? ಸರ್, ನಾನು ಆಫ್ಟರ್ ಲಾಂಗ್ ಟೈಮ್ ಭಾಳ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ, ರಿಷಬ್ ಶೆಟ್ಟಿ ಅವರು ಮಾಡಿಸಿದ್ದಾರೆ. ಯಾಕೆಂದರೆ ನಾನು ಎಲ್ಲ ಸಿನಿಮಾದಲ್ಲೂ ಮಾಡ್ತಿರ್ತೀನಿ, ಒಂದು ಸ್ವಲ್ಪ ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ, ಈ ಕಡೆ ನೋಡಿ, ಇಲ್ಲ ನಿಮ್ಮ ಭಾವನೆಗಳು ಒಂದು ಸ್ವಲ್ಪ ಇನ್ನೂ ಬೇಕು ಅಂತ ಹೇಳಿ ಮಾಡಿಸ್ತಾಯಿದ್ರು. ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ಆನಂದ ಆಯಿತು, ಖುಷಿಯಾಯಿತು. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಮಗ. ಇದೇ ಸರ್, ರಿಷಬ್ ಶೆಟ್ರಲ್ಲಿ ಒಂದು ಯುನಿಕ್ ಸ್ಟೈಲು, ಮ್ಯಾನರಿಸಮ್ ಇದೆ. ನೀವು ಇವತ್ತು ದೊಡ್ಡ ಪರದೆ ಮೇಲೆ ಸಿನಿಮಾ ನೋಡಿದಾಗ ನಿಮಗೂ ಅನಿಸಿರುತ್ತೆ, ಯಾಕಂದರೆ ನೀವು ಸಾಕಷ್ಟು ದಶಕಗಳಿಂದ ಕನ್ನಡ ಚಿತ್ರರಂಗವನ್ನು ನೋಡ್ಕೊಂಬಂದವರು. ಸೊ ಅದರ ಆಳ ಅಗಲ ಗೊತ್ತಿರ್ತಕ್ಕಂಥವ್ರು. ಸೊ ಇವರ ಒಂದು ಟ್ಯಾಲೆಂಟ್ ಬಗ್ಗೆ, ಇವರ ಹಾವಭಾವ ಬಗ್ಗೆ, ನಟನೆ ಬಗ್ಗೆ, ಬರವಣಿಗೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ವೆರಿ ಗುಡ್. ಯಾಕೆಂದರೆ ನಾನು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಇವ್ರನ್ನ ಒಂದು ಕಡೆ ಕದ್ದು ನೋಡ್ತಿದ್ದೆ, ಪುಣ್ಯಾತ್ಮ ನನ್ನ ಹತ್ರ ಇಷ್ಟು ಚೆನ್ನಾಗಿ ಮಾಡಿಸಿದಾರಲ್ಲ, ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟಿಲ್ಲ. ನನ್ನಂಥ ಕಲಾವಿದರನ್ನ, ಕಲೆನೇ ನಂಬಿರ್ತಕ್ಕಂಥ ಕಲಾವಿದರನ್ನ ಕರೀತಾ ಇರಲಿ, ಅವರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಮಗನೇ ಒಂದು ಸಿನಿಮಾ ಮಾಡಿದಷ್ಟು ಖುಷಿ ಕೊಡ್ತಾ? ಸತ್ಯವಾಗಿ ನಾನು ಅದಕ್ಕೆ ಹೇಳಿದ್ನಲ್ಲ, ಕದ್ದು ಕದ್ದು ನೋಡ್ತಾ ಇದ್ದೆ ನಾನು ಆ ಕಡೆ. ಅಯ್ಯೋ ಯೋ, ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ, ನಾನು ಮಾಡಿರೋದಲ್ಲ, ಮಾಡಿಸಿರೋದು ಅವ್ರದ್ದಾದರೆ ಅದರಲ್ಲಿ ನಂದು ಸ್ವಲ್ಪ ಇದೆ ಅದಷ್ಟೇ. ಅದಕ್ಕೆ ಗಾಡ್ ಬ್ಲೆಸ್ ಯು ಅಂತ ಮತ್ತೊಮ್ಮೆ ಹೇಳ್ತೀನಿ. ಇದೇ ರೀತಿ ಕಲೆನೆ ನಂಬಿರ್ತಕ್ಕಂಥ ಕಲಾವಿದನ್ನ ಕರಿತಾ ಇರಲಿ, ಬರ್ತಾ ಇರ್ತೀವಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೊನ್ನವಳ್ಳಿ ಕೃಷ್ಣ ಸರ್. ರಿಷಬ್ ಸರ್, ಈ ಸಿನಿಮಾದಲ್ಲಿ ಸಾಕಷ್ಟು ಅಂಶಗಳು, ಯಾಕಂದರೆ ಸಿನಿಮಾನ ಹಗಲು ರಾತ್ರಿ ಕನಸಲ್ಲೂ ನೀವು ಸಿನಿಮಾನೇ ಜಪಿಸ್ತಾ ಇರ್ತೀರಾ, ಅದು ಪ್ರತಿ ಫ್ರೇಮಲ್ಲೂ ಎದ್ದು ಕಾಣುತ್ತೆ ನಮಗೆ. ಖಂಡಿತವಾಗ್ಲೂ, ಅಂದರೆ ಎಲ್ಲ ಸ್ಟ್ರಗ್ಲಿಂಗ್ ಫಿಲ್ಮ್ ಮೇಕರ್ಸ್ಗಳ ಜರ್ನಿನೇ, ಅದರಲ್ಲಿ ಹೊಸತೇನೂ ಇಲ್ಲ. ಓಪನಿಂಗ್ ಶುರು, ಕತೆ ಶುರುವಾಗ ಸ್ವಲ್ಪ ನಾನ್ ಲೀನಿಯರಾಗಿ ಶುರುವಾಗುತ್ತೆ. ಸೊ ಬಟ್ ಒಳಗಡೆ ಇರೋ ಎಕ್ಸ್ಪೀರಿಯೆನ್ಸ್, ನಾವೆಲ್ಲ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ಗಳೇ ಇರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಣ್ಣ ಹಾಕಿ, ಇನ್ನೂ ಸ್ವಲ್ಪ ಅದನ್ನು ಒಂದು ಕಾಮಿಡಿಯಾಗಿ, ಹ್ಯೂಮರಸ್ ಆಗಿ ತೊಗೊಂಡ್ಬಂದು ಜನರ ಮುಂದೆ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಎಲ್ಲ ಕಾಮಿಡಿನ ಎಂಜಾಯ್ ಮಾಡ್ತಾಯಿದ್ರು, ಸೊ ಕೇಳಿಸ್ಕೊಳ್ತಾ ಇದ್ದೆ, ನೋಡ್ತಾ ಇದ್ದೆ ರಿಯಾಕ್ಷನ್ಸು. ಪ್ರತಿ ಸಿನಿಮಾದಲ್ಲಿ ವಿಭಿನ್ನತೆಯನ್ನು ಹೆಂಗೆ ಎಳೆತರ್ತೀರಾ ಸರ್, ಈ ಒಂದು ಸ್ಕ್ರೀನ್ ಪ್ಲೇಗೆ ಅಥವಾ ಒಂದು ಪಾತ್ರಗಳಿಗೆ ಅಥವಾ ಕತೆಗೆ ಅಂತಕ್ಕಂಥದ್ದು? ಯಾಕಂದರೆ ನಾರ್ಮಲ್ ಜನರ ಸಿನಿಮಾಗಳನ್ನ ನೋಡಿ ಜನಕ್ಕೆ ಒಂದು ಬೋರ್ ಹೊಡೆದಿರುತ್ತೆ, ಮೊನೊಟನಸ್ ಅನಿಸುತ್ತೆ. ಆ ಮೊನೊಟನಸ್ನ ಬ್ರೇಕ್ ಮಾಡೋದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತೀರಾ ಅಂತಕ್ಕಂಥದ್ದು? ಸೆಲೆಕ್ಟ್ ಅಲ್ಲ, ಫ್ಲೋ ಅಷ್ಟೇ ಅದು. ಅಂದರೆ ಪ್ರತಿ ಸಲ ಈ ಕತೆನ ಹೇಗೆ ನಾವು ಬೇರೆ ಥರದಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋ ಯೋಚನೆ ಮಾಡ್ತೀವಿ. ತಂಡದ ಡಿಸಿಷನ್, ತಂಡದ ಡಿಸ್ಕಷನಲ್ಲಿ ಆಗಂಥದ್ದು ಅದು. ಸೊ ಇಡೀ ತಂಡಕ್ಕೆ ಸೇರುತ್ತೆ, ಅಂದರೆ ನಾನು ಒಬ್ಬಂದಲ್ಲ ಅದು. ಸೊ ಐಡಿಯಾಸ್ಗಳನ್ನ ಬೇರೆ ಬೇರೆ ಥರದಲ್ಲಿ ಬ್ರೈನ್ಸ್ಟಾರ್ಮ್ ಮಾಡ್ತೀವಿ, ಬೇರೆ ಬೇರೆ ಥರದಲ್ಲಿ ಡಿಸ್ಕಸ್ ಮಾಡ್ತೀವಿ, ಪ್ರೆಸೆಂಟ್ ಮಾಡೋಕ್ಕೇನೋ ಪ್ರಯತ್ನ ಮಾಡ್ತೀವಿ. ನಮಗೆ ಖುಷಿ ಕೊಟ್ಟಾಗ ಅದನ್ನು ಹೇಳೋಣ ಅನ್ನೋ ಒಂದು ಧೈರ್ಯದಲ್ಲಿ ಬಂದು ಹೇಳ್ತೀವಿ ಅದನ್ನ. ಬಿಟ್ಟದಷ್ಟು ಸಿನಿಮಾ ಕನಸುಗಳನ್ನ ಹೊತ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬರ್ತಕ್ಕಂತಹ ಸಾಕಷ್ಟು ತಂತ್ರಜ್ಞರು, ಕಲಾವಿದರಿಗೆ ಇದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಜೀವನಾನುಭವಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದು? ನಾನಾಗಲೇ ಹೇಳಿದಾಗೆ ನಮ್ಮ ತುಂಬ ಡೈರೆಕ್ಷನ್ ಮಾಡೋಕ್ಕೆ ಬಂದವರು ಅಂತಹ ಸುಮಾರಷ್ಟು ಜನರದು ಜರ್ನಿ ಕನೆಕ್ಟ್ ಆಗೋಂಥದ್ದೇ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಕೆಲವೊಂದಷ್ಟು ಇದೆ, ಇಲ್ಲ ಅಂತಲ್ಲ. ಮೂಲತಃ ಗಿರಿಯ ಎಕ್ಸ್ಪೀರಿಯೆನ್ಸು, ಗಿರಿ ಕೃಷ್ಣ ಅವರು ಕತೆ ಬರೆದಿರೋದ್ರಿಂದ ಅವರ ಎಕ್ಸ್ಪೀರಿಯೆನ್ಸ್ಗಳು ಜಾಸ್ತಿ ಇದು ಇನಿಷಿಯಲಿ. ಲೇಟರ್ ನಾವು ಸ್ಕ್ರೀನ್ ಪ್ಲೇ ಟ್ಯೂನ್ ಮಾಡ್ತಾ ಆ್ಯಂಡ್ ಡೈಲಾಗ್ಸ್ಗಳನ್ನ ಫೈನ್ ಟ್ಯೂನ್ ಮಾಡ್ತಾ ಮಾಡ್ತಾ ಒಂದಷ್ಟು ಅನಿರುದ್ಧ ಮಹೇಶ್ ಕೂಡ ಒಂದು ಮೇನ್ ರೈಟರಾಗಿ ಆನ್ ಬೋರ್ಡ್ ಬರ್ತಾರೆ. ಸೊ ಆ ಥರ ಇಡೀ ತಂಡದ್ದು, ಕರ್ಣನ ಅಂತಾಗಲಿ, ಎಲ್ಲರದ್ದು ಎಕ್ಸ್ಪೀರಿಯೆನ್ಸ್ಗಳನ್ನ ಹಾಕಿದೀವಿ ಅಲ್ಲಿ. ಸೊ ಮೂಲ ಕಂಪ್ಲೀಟ್ಲಿ ಗಿರಿಕೃಷ್ಣ ಅವರ ಎಕ್ಸ್ಪೀರಿಯೆನ್ಸ್ಗಳೇ ಇದ್ವು. ಅದ್ರ ರಿಷಬ್ ಶೆಟ್ರ ಆಸ್ಥಾನ ಪಂಡಿತರು ಪ್ರಮೋದ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಇರ್ತಕ್ಕಂಥದ್ದು. ಸೊ ಅವ್ರ ಪಾತ್ರ ತುಂಬ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಖಂಡಿತ ಆ ತಂಡ ಇದ್ದೇ ಇದ್ದಾರೆ. ಸೊ
ಖಂಡಿತವಾಗ್ಲು ಒಂದು ಇಬ್ಬರು ಮೂರು ಜನ ಅಷ್ಟೇ ನಾವು ಹಳಬರು ಮಾಡಿರೋದು, ಮತ್ತೆಲ್ಲ ಹೊಸ ಕಲಾವಿದರು ಆಡಿಷನ್ ಮಾಡಿ ಕೆಲವರಿಗೆ ಹೊಸ ಹೊಸ ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಅವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಕ್ಯಾರೆಕ್ಟರ್ ಕಾಣಿಸ್ತಾ ಇದ್ದಾರೆ. ಸಲ್ಮಾನ್ ಕಿರಿಕ್ ಪಾಟಿ ನಂತರ ಈ ಸಿನಿಮಾದಲ್ಲಿ ಮತ್ತೊಮ್ಮೆ ಒಂದು ಪ್ರಾಮಿನೆಂಟ್ ರೋಲಲ್ಲಿ ಕಾಣಿಸ್ಕೊತಾರೆ, ನೆನಪಲ್ಲಿ ಉಳಿಯೋ ಅಂತ ಒಂದು ರೋಲಲ್ಲಿ. ಖಂಡಿತವಲ್ಲ, ಸಲ್ಮಾನ್ ಉಸ್ಮಾನ್ ಟೂ ಬ್ರದರ್ಸ್ ಗ್ಯಾರೇಜ್ ಹುಡುಗರು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಅವರಿಬ್ಬರು, ಶಶಾಂಕ್ ಅಂತ ಒಬ್ಬರು ಮತ್ತು ಇನ್ನೊಂದು ಸಲ್ಮಾನೆ. ಸೊ ತುಂಬ ಪಂಚ್ ಆಗುತ್ತೆ ಅವರೆಲ್ಲ ಸೀನ್ಗಳು. ಸೊ ತುಂಬ ಖುಷಿ ಇದೆ. ಹೊನ್ನವಳ್ಳಿ ಕೃಷ್ಣನ ಪರ್ಟಿಕ್ಯುಲರ್ ಆಗಿ ಈ ರೋಲ್ಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಸೊ ಕತೆ ನನಗೆ ಇನ್ನೇನೋ ಬೇಕು ಅನ್ನೋ ಥರ ಅನಿಸ್ತಾ ಇತ್ತು. ಓವರಾಲ್ ಕಾಮಿಡಿ ಕಾಮಿಡಿ ಥರನೇ ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ಕತೆ ಬೇರೆ ಥರ ಏನೋ ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಅವಾಗ ಒಂದು ಐಡಿಯಾ ಪಿಚ್ ಮಾಡ್ತೀನಿ ಗಿರಿ ಕೃಷ್ಣ ಇದ್ದಾಗ. ಸೊ ಹೊನ್ನವಳ್ಳಿ ಅವ್ರನ್ನ ಕಾಸ್ಟ್ ಮಾಡಿ ಅವರ ಲೈಫ್ ಎಕ್ಸ್ಪೀರಿಯನ್ಸ್ನ ಕನೆಕ್ಟ್ ಮಾಡಿದ್ರೆ ಇವತ್ತಿನ ಜನ್ರೇಷನು ಆ ಜನ್ರೇಷನ್ ಎರಡೂ ಒಂದು ಕೊಲಾಬ್ರೇಷನ್ ಇರುತ್ತೆ, ಒಂದು ಕನೆಕ್ಟ್ ಆಗುತ್ತೆ ಅಲ್ಲಿ, ಅದು ಚೆನ್ನಾಗಿ ರೌಂಡ್ ಅಪ್ ಆಗುತ್ತೆ, ಒಂದು ಒಂದು ಇಮೋಷ್ನಲ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಒಂದು ಐಡಿಯಾ ಫ್ಲ್ಯಾಶ್ ಆಯಿತು. ಸೊ ಹಾಗಾಗಿ ಹೊನ್ನವಳ್ಳಿಯವ್ರನ್ನೇ ಕಾಸ್ಟ್ ಮಾಡಿ ಅವರದ್ದೇ ಕೆಲವು ವಿಷಯಗಳನ್ನು ತೊಗೊಂಡ್ವಿ. ಕೊನೆಯ ಪ್ರಶ್ನೆ, ಇದು ಹರಿ ಕಥೆನ ಗಿರಿ ಕಥೆನ? ಇದು ಗಿರಿಗಳ ಕತೆ. ಸೂಪರ್, ನಾವು ಸಿನಿಮಾ ನೋಡಿದ್ವಿ, ಭಾಳ ಖುಷಿ ಆಯಿತು. ಇದೇ ರೀತಿಯ ಒಳ್ಳೆ ಸಿನಿಮಾಗಳು ನಿಮ್ಮ ಬತ್ತಳಿಕೆಯಿಂದ ಬರ್ತಾ ಇರಲಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಹರಿಕತೆ ಅಲ್ಲ ಗಿರಿ ಕತೆ ಹೇಳ್ದಂಥ ರಿಷಬ್ ಶೆಟ್ಟಿ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.